ಸಂಸಾರಿಗಳೆ ಈ ತರಲೆ ತೀರ್ಸೋ ತಮ್ಮಯ್ಯ ಉರುಫ್ ತಾ ತೀತಾ ಅಂದ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು ಕೂಲಿಗಾರರಿಗೆ ಸಂಘ ಇದೆ ಕೆಲಸಗಾರರಿಗೆ ಸಂಘ ಇದೆ ಆಫೀಸ್ ಸಂಘ ಇದೆ ಬೇಕು ಅನ್ನೋರಿಗೆ ಸಂಘ ಇದೆ ಆದರೆ ಪ್ರೇಮಿಗಳಿಗೆ ಸಂಘ ಎಲ್ಲಿದೆ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿಕೊಳ್ಳೋದಕ್ಕೆ ಯಾರಿದ್ದಾರೆ ನಾನಿದ್ದೀನಿ ನೀವೆಲ್ಲ ಹುಡುಗ ಹುಡುಗಿರು ಪ್ರೀತಿಸ್ತೀರಾ ಈ ನಿಮ್ಮ ಪ್ರೀತಿ ಮದುವೆಗೆ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳು ಒಪ್ಪದೆ ಇರಬಹುದು ಆಗ ನೀವೆಲ್ಲ ಏನಾಗ್ತೀರಾ ದೇವದಾಸ್ ಆಗ್ತೀರಾ ಮಜ್ನು ಆಗ್ತೀರಾ ಹಾಗಾಗಬಾರದು ಪ್ರೇಮಿಗಳ ಪರದಾಟಕ್ಕೆ ಪರಿಹಾರ ಸಿಗಲೇಬೇಕು ಆ ಪರಿಹಾರಕ್ಕೆ ನೀವೆಲ್ಲ ಈ ತಾ ತೀತನತ್ರ ಬರಲೇಬೇಕು ಫೀಸ್ 10 ರೂಪಾಯಿ ದೀಪಾವಳಿ ದಸರಾ ಹಬ್ಬಗಳಲ್ಲಿ ಕನ್ಸೆಷನ್ ರೇಟ್ 5 ರೂಪಾಯಿ 5 ರೂಪಾಯಿ 5 ರೂಪಾಯಿ ಏನಯ್ಯ ಮಕ್ಕಳೆಲ್ಲ ವಿಧಾನಸೌಧ ನೋಡಬೇಕು ಅಂತ ಬಂದಿದ್ರೆ ಇಂತ ವಿಷಯಗಳನ್ನ ಹೇಳೋದು ನಿಮ್ಮ ಮಕ್ಕಳಿಗೆ ಮಕ್ಕಳಿಗೆ ಹೇಳಿ ಮುದುಕರಿಗೆ ಹೇಳಿ ಇಂದಿನ ಮಕ್ಕಳೇ ಮುಂದಿನ ಪ್ರೇಮಿಗಳು ಇವೆಲ್ಲ ಅಡ್ವಾನ್ಸ್ ಬುಕಿಂಗ್ ನಿನಗೆ ಬೇರೆ ಕೆಲಸ ಇಲ್ವಾ ಬೇರೆ ಕೆಲಸ ಇದೆ ಇದು ಪಾರ್ಟ್ ಟೈಮ್ ಜಾಬ್ ಟಟ್ಟರಟ್ಟಂ ಬಿಂಗ ಬಾ ಬಂದು ಬಿಟ್ಟ ಕುಳ್ಳಾನ ನಮಗ ಪರತ್ರ ತುಂಡಕ್ ತುಂಡ ಬಡಿಗೆ ಜಂಬೈ ಕ್ವೈ ಕ್ವೈ ಕ್ವಾ ಪತ್ತರ ಪಿಂಡಂ ಬೈ ಕಾಟ್ರೈ ಬಿ 10 ಗಂಟೆ ಆದ್ಮೇಲೆ ಆಫೀಸಿಗೆ ಬರೋರನ್ನ ಒಳಗೆ ಸೇರಿಸಬೇಡ ಅಂತ ಹೇಳಿದ್ರು ಸಾಹೇಬರು ನನ್ನ ಗಡಿಯಾರದಲ್ಲಿ ಇನ್ನು 9:30 ಗಂಟೆ ಸ್ಟಾಪ್ ನಿಮ್ಮ ಗಡಿಯಾರ ನೋಡ್ಕೊಂಡು ಆಫೀಸ್ ನಡೆಸ್ತಿಲ್ಲ ಗುರು ಲೈ ನಾ ನೋಡಕ್ಕೆ ನಾನು ಕುಳಿಗಿದ್ದೀನಿ ಅಂತ ನನ್ನ ನೇನು ಪ್ರೈಮರಿ ಸ್ಕೂಲ್ ಹುಡುಗ ಅನ್ಕೊಂಡ್ಬಿಟ್ಯಾ ಒಂದು ದಿನ ಆಫೀಸಿಗೆ ಬರಲಿಲ್ಲ ಅಂದ್ರೆ ಸಂಬಳ ಕಟ್ಟು ಸಂಬಳ ಕಟ್ಟಬಾರದು ಅಂತ ಇದ್ರೆ ಈ ಗಂಜಲ ಸ್ವಲ್ಪ ತಣ್ಣಗೆ ಮಾಡಿ ಒಂದು ಕೆಲಸ ಮಾಡು ಒಂದು ಲೋಟ ತಣ್ಣೀರು ಕುಡಿ ಬೀರ್ ಕುಡಿಯೋ ಗಂಟಲಲ್ಲಿ ನೀರು ಇಳಿಯತ್ತ ಗುರು 10 ರೂಪಾಯಿ ಬಿಸಾಕಿ ಅಯ್ಯ ನನ್ನ ಜೋಬಲ್ 10 ರೂಪಾಯಿ ಇದ್ದಿದ್ರೆ ಯಾವನೋ ಬರ್ತಿದ್ದ ಈ ಆಫೀಸಿಗೆ ಒಂದು ಐಡಿಯಾ ಒಂದು ಒಳ್ಳೆ ಹುಡುಗಿ ನೋಡಿ ನಿನಗೆ ಮದುವೆ ಮಾಡಿಸ್ಬಿಡ್ತೀನಿ ನನ್ನ ಮದುವೆ ಆಗ್ಬಿಡ್ತು ಆಗಿದ್ಯಾ ಒಂದು ಕೆಲಸ ಮಾಡು ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೋ ಆಗಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ನನ್ನ ಪ್ರಾಬ್ಲಮ್ ಇರಲಿ ಒಂದು ಕೆಲಸ ಮಾಡಿ ಹ ಅಲ್ಲಿ ನೋಡಿ ಹ ಕಣ್ಣಲ್ಲಿ ನೋಡಾಟ ಕಾಲ್ನಲ್ಲಿ ತಿಕ್ಕಾಟ ಕೈನಲ್ಲಿ ಹಿಸ್ಕಾಟ ಬಹಳ ಟೀಪ್ ನೋವು ಇಬ್ರು ಶಿಲೆಗಳಾಗ್ಬಿಟ್ಟಿದ್ದಾರೆ ದೇವಸ್ಥಾನ ಕಟ್ಟಿಸಬೇಕಂತೆ ಹಲೋ ಹಲೋ ಯಾವನೋ ಇವನು ಲೇ ನೀನು ಇದೀಯಾ ಅಲ್ಲಿ ನೋಡು ಅವರಿಬ್ಬರನ್ನ ಅದು ಕಣ ಲೈಫ್ ಅಂದ್ರೆ ಅವನ್ ಬಿಡಪ್ಪ ಕೊಟ್ಟು ಹುಟ್ಟಿದಾನೆ ಯಾಕೆ ಸುಮ್ಮನೆ ವಾಚ್ಮನ್ ಹಾಕಿ ಸುತ್ತಾಡ್ತಾ ಇದ್ದೀರಾ ನಿಮ್ ಮಗನ ಎಳೆ ಮಗನ ತಪ್ಪಿಸ್ಕೊಳಕ್ಕೆ ಒಂದು ಗಂಟೆ ಇಂಚು ಮಿಂಚು ಬಂದ್ಬಿಡ್ತಾನೆ ನೀವು ಬನ್ನಿ ಊಟಕ್ಕೆ ಊಟ ಅವನ್ ಬಿಟ್ಟು ಹೇಗೆ ಊಟ ಮಾಡ್ಲಿ ನನ್ ಗಂಟೆ ಅನ್ನ ಹೇಗೆ ಇಳಿಯುತ್ತೆ ಆಫೀಸ್ ಬಿಡೋದು 5 ಗಂಟೆ 10 ಗಂಟೆ ಆಯ್ತು ಬಡವ ಇನ್ನೂ ಬಂದಿಲ್ಲ ಸಿನಿಮಾ ಗಿನ್ಮಾಕ್ ಹೋಗಿರ್ಬೇಕು ಬರ್ತಾನೆ ಬಿಡಿ ಸಿನಿಮಾ ನಾಟಕ ಸರ್ಕಸ್ ಅವನಿಗೆ ಎಷ್ಟು ಡಿಸಿಪ್ಲಿನ್ ಕಲಿಸಿರ್ತಾನೆ ಏನೇ ಪ್ರಯೋಜನ ನನ್ನ ಪರ್ಮಿಷನ್ ಇದೆ ಹೇಗೆ ಸಿನಿಮಾಗೆ ಹೋದ ಅವನು ಈ ಹೊತ್ತಲ್ಲಿ ಎಲ್ಲಿಂದ ಹುಡುಕ್ಲಿದ್ದಾನ ಅವನ್ನ ಯಾವನ ರಸ್ತೆ ಗೂಂಡ ಬಂದು ನಿನ್ ಕಣ್ಣಲ್ಲಿ ವಾಚ್ ಬಿಚ್ಚಿಕೊಳ್ಳೋದು ಏನೇ ಮಾಡ್ತಾನೆ ಅವನು ನನ್ನ ಮಿಲ್ಟ್ರಿ ಇದೆ ಅವನಿಗೆ ಡಮಾರ್ ಅನ್ಸಕ್ಕೆ ಅಯ್ಯಯ್ಯೋ ಹಾಗನ್ಬಿಡಿ ಅಂದ್ರೆ ನನ್ಗೆ ಯಾಕೋ ಭಯವಾಗುತ್ತೆ ಆ ಬಡವ ಇವತ್ ಮನೆಗೆ ಬರ್ಲಿ ಆಫೀಸ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೇಲಿ ಬಿದ್ದಿರು ಅಂತೀನಿ ಇಲ್ಲ ಅಂದ್ರೆ ಕೈ ಕಾಲ್ ಕಟ್ಟಿ ರೂಮ್ ನಲ್ಲಿ ಹಾಕ್ತೀನಿ ಪ್ಲೀಸ್ ಹೆಲ್ಪ್ ಮೀ ನೈಟ್ ಅಂಕಲ್ ಗುಡ್ ನೈಟ್ ಡಿಸಿಪ್ಲಿನ್ ಬೆಳೆಸಿದ್ದಾರೆ ಅಂತದ್ರಲ್ಲೂ ಬೆಳಗ್ಗೆ ಅವ್ರ ಮನಸ್ಸು ನೋಯಿಸ್ಬಿಟ್ಟೆ ಹಾಗೆ ಹೀಗೆ ಅಂತ ಹೊಡ್ಕೊಂಡ್ಬಿಟ್ಟ ನೀನ್ ಯಾಕೆ ಕೈನ ಒಳ್ಳೆ ಕಾರಮ್ಮಿನ ತರ ಆಡಿಸ್ತಾ ಅದು ಅದು ಸೊಳ್ಳೆ ಸೊಳ್ಳೆ ಹೊಡ ಸರಿ ಆಮೇಲೆ ಏನಾಯ್ತು ಆಮೇಲೆ ಸಿನಿಮಾ ಹೋಗ್ತಾ ಬರ್ತೀನಿ ಅಂತ ಕೇಳಿದೆ ಇಲ್ಲಪ್ಪ ನಮ್ ತಂದೆ ಪರ್ಮಿಷನ್ ಇದೆ ಎಲ್ಲೂ ಬರೋ ಹಾಗಿಲ್ಲ ಅಂತ ಹೇಳಿ ಮನೆ ಕಡೆ ಹೊರಟ್ಬಿಟ್ಟ ಮನೆ ಕಡೆ ಹೊರಟ್ಬಿಟ್ಟ ಮತ್ತಿನ್ನೂ ಬಂದಿಲ್ವಲ್ಲ ಮಾಡಿ ಮೇಲೆ ರೂಮ್ ನಲ್ಲಿ ನೋಡಿದ್ರ ಏನಮ್ಮ ಅಪ್ಪ ಇನ್ನು ಬರ್ಲಿಲ್ವೇ ಅಯ್ಯೋ ನೀನಾದ್ರೂ ಸ್ವಲ್ಪ ಹೇಳಬಾರ್ದೇನಮ್ಮ ಈ ವಯಸ್ಸಿನ ಅವ್ರ ರೀತಿ ಗಾಳಿ ಸುತ್ತಾಡ್ತಿದ್ರೆ ಅವ್ರಿಗೆ ಥಂಡಿ ಆಗಲ್ವೇ ನನಗಿರೋದು ಒಬ್ಬರೇ ಅಪ್ಪ ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನಗೆ ಯಾರಮ್ಮ ಡಿಸಿಪ್ಲಿನ್ ಪಾಠ ಹೇಳ್ಕೊಡ್ತಾರೆ ನೋಡ್ದ್ರ ನೋಡ್ದ್ರ ನಿಮ್ಮನ್ ಕಂಡ್ರೆ ಅವ್ನಿಗೆ ಎಷ್ಟೊಂದು ಪ್ರೀತಿ ಅಂತ ಲೇ ನಾನು ಇಲ್ಲೇ ಇದ್ದೀನಿ ಇಲ್ಲೇನಪ್ಪ ಮಾಡ್ತಿದ್ದೀರಾ ನಿಮ್ಮ ಅಮ್ಮನ ಜೊತೆ ಜಗಳ ಆಡ್ತಿದ್ದೆ ನಡಿ ಊಟ ಮಾಡೋಣ ನಡಿ ಲೇ ಲೇ ನಿನ್ ಬಡಿಬೇಕು ಯಾಕ್ರಿ ಯಾಕ್ರಿ ನನ್ನ ಯಾಕೆ ಹೊಡಿಬೇಕು ಯಾಕ ಮಗನ ಮನೆಯಲ್ಲೇ ಇಟ್ಕೊಂಡು ನನ್ನ ಊರೆಲ್ಲ ಪರದಾಡಿಸಿದೆಯಲ್ಲ ಅದಕ್ಕೆ ಅವ್ನು ಬಂದ್ರೆ ನನಗೇನು ಗೊತ್ತು ನೀನೇ ನೋಡ್ಬೇಕಾಗಿತ್ತು ಊಟ ಬಡಿಸ್ ನೋಡಿ ಬನ್ನಿ